ನಮಸ್ಕಾರ ಸ್ನೇಹಿತರೆ ಇದು ಸಿಲ್ವರ್ ಸ್ಕ್ರೀನ್ ನಾನು ರೇವಣ ಗೌಡರ್ ಇವತ್ತಿನ ದಿವಸ ನಾನು ನಿಮ್ಮ ಜೊತೆ ಒಂದು ಶಾರ್ಟ್ ಫಿಲ್ಮ್ ಮಾಡಲು ಬೇಕಾಗುವಂಥ ಇಕ್ವಿಪ್ಮೆಂಟ್ಸ್ಗಳು ಏನೇನು ಅಂದರೆ ಮಟೀರಿಯಲ್ಗಳು ಏನೇನು ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು ಏನೇನು ಅನ್ನುವಂಥ ವಿಷಯದ ಮೇಲೆ ಮಾತಾಡ್ತಾ ಇದ್ದೇನೆ ಸ್ನೇಹಿತರೆ ಇದುವರೆಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾ ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ತಲುಪ್ತೇವೆ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗಾದರೆ ಬನ್ನಿ ಸ್ನೇಹಿತರೆ ಆ ವಿಷಯದ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ನನ್ನ ಸ್ನೇಹಿತರು ಈ ಪ್ರಶ್ನೆಯನ್ನು ಕೇಳಿದ್ರು ಆ ಎಲ್ಲ ಸ್ನೇಹಿತರಿಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕಾಗಿತ್ತು ಅಂತಂದರೆ ಬೇಸಿಕ್ಕಾಗಿ ಏನು ಬೇಕು ಅನ್ನುವಂಥ ವಿಷಯ ನಮ್ಮ ಮುಂದೆ ಇದೆ ಒಂದು ಶಾರ್ಟ್ ಫಿಲ್ಮ್ ಮಾಡಬೇಕಾಗಿತ್ತು ಅಂತಂದರೆ ನೀವೆಲ್ಲ ಸ್ಕ್ರಿಪ್ಟನ್ನು ಸ್ಕ್ರಿಪ್ಟ್ ಬಗ್ಗೆ ನಾನು ವಿಡಿಯೋಗಳನ್ನೆಲ್ಲ ನೋಡಿದ್ದೀರಿ ಆ ರೀತಿಯಾಗಿ ನೀವು ಸ್ಕ್ರಿಪ್ಟನ್ನು ರೆಡಿ ಮಾಡಿಕೊಂಡು ಇನ್ನೇನು ಶೂಟಿಂಗ್ ಹೋಗಬೇಕು ಶೂಟಿಂಗ್ ಮಾಡಬೇಕು ಅನ್ನುವಂಥ ಸಮಯದಲ್ಲಿ ನಮಗೆ ಬೇಕಾದಂಥ ಸಾಮಗ್ರಿಗಳು ಏನು ಅನ್ನುವಂಥ ವಿಷಯ ಸ್ನೇಹಿತರೆ ಅತಿ ಅವಶ್ಯವಾಗಿ ನಮಗೆ ಬೇಕಾಗಿದ್ದು ಕ್ಯಾಮ್ರಾ ಆಮೇಲೆ ಕ್ಯಾಮ್ರಾದ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ ನಿಮ್ಮ ಕೈಯಲ್ಲಿರುವಂಥ ಮೊಬೈಲನ್ನು ಬಳಸಿ ನೀವು ಶಾರ್ಟ್ ಫಿಲ್ಮನ್ನು ಕೂಡ ಮಾಡ್ಬೋದು ಸ್ನೇಹಿತರೆ ಇಲ್ಲ ಸರ್ ನಮಗೆ ಒಂದಿಷ್ಟು ಕೆನಾನ್ ಕ್ಯಾಮ್ರಾಗಳು ಚೆನ್ನಾಗಿರುವಂಥ ಕ್ಯಾಮ್ರಾಗಳು ಬೇಕು ಅಂತಂದರೆ ನೀವು ಕೆನಾನ್ ಕಂಪ್ನಿಯಲ್ಲಿ ಸಿಗುವಂಥ ಐವತ್ತು ಸಾವಿರ ರೂಪಾಯಿವರೆಗೆ ಸಿಗುವಂಥ ಎ ಟಿ ಪಿ ಕ್ವಾಲಿಟಿಯನ್ನು ಹೊಂದಿರತಕ್ಕಂಥ ಕ್ಯಾಮ್ರಾಗಳು ಇದ್ದಾವೆ ಅದರಲ್ಲಿ ನೀವು ಚೆಕ್ ಮಾಡಿ ಆನ್ಲೈನಲ್ಲಿ ನಿಮಗೆ ಒಳ್ಳೆಯ ಕ್ಯಾಮ್ರಾಗಳು ಸಿಗ್ತವೆ ಈ ಒಂದು ವಿಡಿಯೋದ ಕೊನೆಗೆ ಕೂಡ ಡಿಸ್ಕ್ರಿಪ್ಷನ್ದಲ್ಲಿ ನಾನು ಒಂದು ವಿಡಿಯೋ ಲಿಂಕ್ ಹಾಕಿರ್ತೇನೆ ಆ ಲಿಂಕನ್ನು ನೋಡಿ ನಿಮಗೆ ಒಂದು ಕ್ಯಾಮ್ರಾದ ಬಗ್ಗೆ ಮಾಹಿತಿ ಇದೆ ಅಂತ ಕ್ಯಾಮ್ರಾಗಳನ್ನ ಬಳಸಿ ಸ್ನೇಹಿತರೆ ಸ್ನೇಹಿತರೆ ಅತಿ ಅವಶ್ಯವಾಗಿ ಬೇಕಾಗಿದ್ದು ಕ್ಯಾಮ್ರಾ ಕ್ಯಾಮ್ರಾದ ಆಯ್ಕೆ ನಂತರ ಬೇಕಾಗಿದ್ದು ಟ್ರೈಪ್ಯಾಡ್ ಟ್ರೈಪ್ಯಾಡ್ ಅಂತಂದರೆ ಒಂದು ರೀತಿಯಾಗಿ ಈ ಕ್ಯಾಮ್ರಾವನ್ನು ಸ್ಟ್ಯಾಂಡ್ ಮೇಲೆ ನಿಂದ್ರಿಸೋದು ಯಾಕೆ ಟ್ರೈಪ್ಯಾಡ್ ಬೇಕಂತಂದರೆ ಶೇಕ್ ಆಗದಂತೆ ಕೈಯಲ್ಲಿ ಹಿಡಿದು ಶೂಟ್ ಮಾಡಿದರೆ ಆಗಿ ವಿಡಿಯೋ ಕ್ವಾಲಿಟಿ ಕೆಡುವಂಥ ಸಂದರ್ಭ ಇರೋದರಿಂದ ನಮಗೆ ಅತಿ ಅವಶ್ಯವಾಗಿ ಬೇಕಾಗೋದು ಟ್ರೈಪ್ಯಾಡ್ ಆ ಟ್ರೈಪ್ಯಾಡ್ದ ಮೇಲೆ ಕ್ಯಾಮ್ರಾ ಕುಂಟಿಸಲು ಮತ್ತು ಅದಕ್ಕೆ ಎಕ್ಸ್ಟ್ರಾ ಒಂದು ಆ್ಯಂಗಲ್ ಇರುತ್ತೆ ಅದಕ್ಕೆ ನಾವು ಕ್ಯಾಮ್ರಾ ಫಿಟ್ ಮಾಡಬೇಕಾಗುತ್ತೆ ಅಥವಾ ನೀವು ಮೊಬೈಲಲ್ಲಿ ಶೂಟ್ ಮಾಡ್ತೀರ ಅಂತಂದರೆ ಮೊಬೈಲ್ ಪಿಕ್ಸ್ ಮಾಡುವಂಥ ಒಂದು ಮಟೀರಿಯಲ್ ಇದೆ ಅದನ್ನು ತೆಗೆದುಕೊಂಡು ನೀವು ಏನು ಮಾಡ್ಬೋದು ಮೊಬೈಲನ್ನು ಕೂಡ ಅದಕ್ಕೆ ಪಿಕ್ಸ್ ಮಾಡ್ಬೋದು ಸ್ನೇಹಿತರೆ ಕ್ಯಾಮ್ರಾ ಆಯಿತು ನೀವು ಕ್ಯಾಮ್ರಾ ಹಲವಾರು ಕ್ಯಾಮ್ರಾಗಳಿದ್ದಾವೆ ಅವುಗಳ್ನ ಬಳಸಿ ಅಥವಾ ಮೊಬೈಲ್ ಬಳಸಿ ಇನ್ನು ಧ್ವನಿ ಧ್ವನಿ ಡೈರೆಕ್ಟಾಗಿ ಮೊಬೈಲ್ನಲ್ಲಿ ಅಥವಾ ಆಗಲಿ ಅಥವಾ ಕ್ಯಾಮ್ರಾದಲ್ಲಾಗಲಿ ಆಗಲಿ ಸ್ವಲ್ಪ ಧ್ವನಿ ಮುದ್ರಣ ಆಗೋದು ಸೌಂಡ್ ಕಡಿಮೆ ಬರ್ಬೋದು ಅದಕ್ಕೆ ನಾವು ಅಲ್ಲಿ ಮೈಕ್ಗಳನ್ನು ಬಳಸಬೇಕಾಗುತ್ತೆ ಸ್ನೇಹಿತರೆ ಮೈಕ್ಗಳನ್ನು ಬಳಸೋದರಿಂದ ಧ್ವನಿ ಸ್ಪಷ್ಟವಾಗಿ ಮುದ್ರಣ ಆಗುತ್ತೆ ಅದರಿಂದ ನಿಮಗೆ ಈಸಿ ಆಗುತ್ತೆ ಮತ್ತು ಮರುಮುದ್ರಣ ಮಾಡೋದು ಅವಶ್ಯಕತೆ ಇರೋದಿಲ್ಲ ಧ್ವನಿ ಸರಿಯಾಗಿ ಸ್ಪಷ್ಟತೆಯಿಂದ ಕೂಡದೇ ಇದ್ದಾಗ ನೀವು ಮರುಮುದ್ರಣ ಮಾಡಬೇಕಾಗುತ್ತೆ ಮತ್ತು ಅದಕ್ಕೆ ಹಣಕಾಸಿನ ಖರ್ಚಾಗುತ್ತೆ ಅದಕ್ಕೆ ಸಾಧ್ಯದಷ್ಟು ನೇರವಾಗಿ ಧ್ವನಿಯನ್ನು ಮುದ್ರಣ ಮಾಡಲಿಕ್ಕೆ ನೀವು ಪ್ರಯತ್ನಿಸಬೇಕು ಅದಕ್ಕೆ ಸಂಬಂಧಿಸಿದಂಥ ಸಾಕಷ್ಟು ಮೈಕ್ಗಳು ಸಿಗ್ತವೆ ಅವುಗಳನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ಇನ್ನು ಬೇಕಾಗಿರೋದು ಲೈಟಿಂಗ್ ಬೇಸಿಕ್ ನೀವು ಹೊರಾಂಗಣ ಚಿತ್ರೀಕರಣ ಮಾಡ್ತಿದ್ದೀರಿ ಅಂತಂದರೆ ನೀವು ಮಿಂಚು ಕಾಗದಗಳನ್ನು ಹಚ್ಚಿ ಅವುಗಳ ಮೂಲಕ ನೀವು ಬೆಳಕನ್ನು ಅಲ್ಲಿ ಪಡಿಬೋದು ಇಲ್ಲ ಒಳಾಂಗಣ ಚಿತ್ರೀಕರಣ ಮಾಡ್ತೀರಿ ಅಂತಂದರೆ ಬೇಸಿಕ್ಕಾಗಿ ಬೇಕಾಗಿರ್ತಕ್ಕಂಥ ಲೈಟ್ಗಳನ್ನು ನೀವು ಬಳಸ್ಬೋದು ಎರಡು ಲೈಟ್ಗಳು ಆದರೆ ಸಾಕು ಸ್ನೇಹಿತರೆ ಅದ ಅಷ್ಟರ ಮೇಲೆ ನೀವು ಶೂಟಿಂಗನ್ನು ಮಾಡ್ಬೋದು ಇನ್ನು ಬೇಕಾಗಿದ್ದು ಟ್ರ್ಯಾಕ್ಗಳು ಮತ್ತು ಜಿಮ್ಮಿ ಜಿಪ್ಪಿ ಕ್ರೇನು ಅಂತ ನಾನು ಹೇಳಿದೆ ನಾನು ಸ್ನೇಹಿತರೆ ಕ್ರೇನು ಅದನ್ನು ತಂದು ಬಳಸೋದು ಸಿನಿಮಾದಲ್ಲಿ ಮಾತ್ರ ಸಾಧ್ಯ ಆಗುತ್ತೆ ಕಡಿಮೆ ಬಜೆಟ್ ಇರೋದ್ರಿಂದ ನಾವು ಕ್ರೇನ್ ಜಾಗದಲ್ಲಿ ಜಿಮ್ಮಿ ಜಿಪ್ಪಿಯನ್ನು ಬಳಸ್ಬೋದು ಕ್ರೇನ್ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅದೇ ರೀತಿಯಾಗಿ ಜಿಮ್ಮಿ ಜಿಪ್ಪಿ ವರ್ಕ್ ಮಾಡುತ್ತೆ ಸ್ನೇಹಿತರೆ ಅದು ಕೂಡ ಬಹಳ ಹೊಸ ಟೆಕ್ನಾಲಜಿ ಮತ್ತು ಸರಳವಾದ ಟೆಕ್ನಾಲಜಿ ನಾನು ಶಾರ್ಟ್ ಫಿಲ್ಮ್ ನನ್ನ ಒಂದು ಏನು ಮಗಾನಿ ಏಕೆ ಹೀಗೆ ಅನ್ನುವಂಥ ನನ್ನ ಚಾನಲ್ದಲ್ಲಿ ಇರುವಂಥ ಒಂದು ನಮ್ಮ ಶಾರ್ಟ್ ಫಿಲ್ಮನ್ನು ನೋಡಿ ನೀವು ನಾವು ಅಲ್ಲಿ ಜಿಮ್ಮಿ ಜಿಪ್ಪಿಯನ್ನು ಬಳಸಿದ್ದೇವೆ ಸ್ನೇಹಿತರೆ ಅದನ್ನು ನೋಡಿ ನಿಮಗೆ ಐಡಿಯಾ ಬರುತ್ತೆ ಜಿಮ್ಮಿ ಜಿಪ್ಪಿ ಯಾವ ರೀತಿಯಾಗಿ ವರ್ಕ್ ಮಾಡುತ್ತೆ ಅನ್ನೋದನ್ನು ನೀವು ನೋಡ್ಕೋಬೋದು ಸ್ನೇಹಿತರೆ ಅದು ನಿಮಗೆ ಒಂದು ಹದಿನೈದು ಹತ್ತು ಹದಿನೈದು ಸಾವಿರ ರೂಪಾಯಲ್ಲಿ ಸಿಗುವಂಥ ಚಾನ್ಸ್ ಇದೆ ಸ್ನೇಹಿತರೆ ಇನ್ನು ಟ್ರ್ಯಾಕ್ಗಳು ಟ್ರ್ಯಾಕ್ ಹಾಕೋದು ಕೂಡ ನಿಮಗೆ ಕಷ್ಟ ಆಗ್ಬೋದು ಸಿನಿಮಾದಲ್ಲಿ ಬಳಸ್ತಾರೆ ಆದರೆ ಇಲ್ಲಿ ನಾವು ಕೂಡ ಟ್ರ್ಯಾಕ್ ಥರ್ನಾಗಿ ಏನಾದರೂ ಅಂತ ಅಂಥೇಳಿ ನೀವು ತಲೆ ಓಡಿಸಿ ಸಾಕಷ್ಟು ವಿಚಾರಗಳು ಹೊಳಿತಾರೆ ಹೊಳಿತಾವೆ ಅವುಗಳನ್ನು ಕೂಡ ನೀವು ಬಳಸ್ಬೋದು ಕೈಯಲ್ಲಿ ಹಿಡಿದು ನೀವು ಮೂವ್ ಮಾಡೋದ್ರಿಂದ ಅಲ್ಲಿ ಸ್ವಲ್ಪ ಸೇಕಾಗಿ ವಿಡಿಯೋ ಕ್ವಾಲಿಟಿ ಕೆಡೋದ್ರಿಂದ ನೀವು ಏನಾದರೂ ಸಾಧ್ಯತೆ ಇದೆ ಆ ಟ್ರ್ಯಾಕ್ ಜಾಗದಲ್ಲಿ ನಾವು ಏನಾದರೂ ಬಳಸ್ಬೋದು ಅನ್ನುವಂಥ ವಿಚಾರವನ್ನು ಮಾಡಿ ಸಾಕಷ್ಟು ಅದಕ್ಕೂ ಹಾದಿಗಳು ಇದ್ದಾವೆ ಇನ್ನು ಬೇಕಾಗಿರೋದು ಒಂದು ಎಡಿಟ್ ಮಾಡಲು ಕಂಪ್ಯೂಟರ್ ಕಂಪ್ಯೂಟರನ್ನು ಒಂದು ಸ್ವಲ್ಪ ಹೈ ಕ್ವಾಲ್ಟಿ ಇರುವಂಥ ಒಂದಿಷ್ಟು ಎಂಟು ಜಿ ಬಿ ರ್ಯಾಮ್ ಪ್ರೊಸೆಸರ್ ಹೈ ಪ್ರೊಸೆಸರ್ ಇರುವಂತಹ ಕಂಪ್ಯೂಟರನ್ನು ನೀವು ಬಳಸಿದರೆ ಎಡಿಟ್ ಮಾಡಲು ಚೆನ್ನಾಗಿರುತ್ತೆ ಸ್ನೇಹಿತರೆ ತೌಸಂಡ್ ಎ ಟಿ ಪಿಯನ್ನು ಹೊಂದಿರತಕ್ಕಂಥ ವಿಡಿಯೋ ಕ್ವಾಲಿಟಿಗಳನ್ನ ನೀವು ನಾರ್ಮಲ್ ಆಗಿ ಎಲ್ಲ ಒಂದು ಕಂಪ್ಯೂಟರ್ದಲ್ಲಿ ಮಾಡ್ಬೋದು ಸ್ನೇಹಿತರೆ ಆದರೆ ಟು ಕೆ ಫೋರ್ ಕೆ ವಿಡಿಯೋ ಕ್ವಾಲಿಟಿಗಳು ಬಂದಾಗ ಅವುಗಳು ನಾರ್ಮಲ್ ಕಂಪ್ಯೂಟರ್ದಲ್ಲಿ ಆ ವಿಡಿಯೋಗಳು ಅಸಲು ಓಪನ್ನೇ ಆಗೋದಿಲ್ಲ ಆವಾಗ ನಿಮಗೆ ವಿಡಿಯೋ ಮಾಡಿ ಮಾಡಲು ವಿಡಿಯೋದ ಎಡಿಟಿಂಗ್ ಮಾಡಲು ಕಷ್ಟ ಆಗುತ್ತೆ ಅದಕ್ಕೆ ಸ್ವಲ್ಪ ಹೈ ಪ್ರೊಸೆಸರ್ ಸಾಮಾನ್ಯ ಕಡಿಮೆ ಅಂದರೂ ಒಂದು ಎಂಟು ಎಂಟು ಜಿ ಬಿ ರ್ಯಾಮು ಮತ್ತು ಸೆವೆನ್ ಪ್ರೊಸೆಸರ್ ಇರುವಂಥ ಕಂಪ್ಯೂಟರ್ಗಳನ್ನ ಬಳಸಿದರೆ ನಿಮಗೆ ಚೆನ್ನಾಗಿರುತ್ತೆ ಅಂದರೆ ಹೈ ಪ್ರೊಸೆಸರ್ ಇರಬೇಕು ಅವಾಗ ನಿಮಗೆ ಈಸಿಯಾಗಿ ಎಡಿಟ್ ಮಾಡಲು ಸಾಧ್ಯ ಆಗುತ್ತೆ ಸ್ನೇಹಿತರೆ ಸೋನಿ ವೇಗ ಅಂತೇಳಿ ಒಂದು ವಿಡಿಯೋ ಸಾಫ್ಟ್ವೇರ್ ಇದೆ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಇದೆ ಅದನ್ನು ನೀವು ಬಳಸಿ ಸಿನಿಮಾನು ಕೂಡ ಆ ಒಂದು ಸಾಫ್ಟ್ವೇರ್ದಲ್ಲಿ ತಯಾರು ಮಾಡ್ತಾರೆ ಎಡಿಟ್ ಮಾಡ್ತಾರೆ ನೀವು ಸಾಮಾನ್ಯವಾಗಿ ಸಾ ಸಾಮಾನ್ಯ ಸಾಫ್ಟ್ವೇರ್ಗಳು ಸಿಗ್ತವೆ ಆದರೆ ಅದರಲ್ಲಿ ಆಪ್ಷನ್ಸ್ ಕಡಿಮೆ ಇರುತ್ತೆ ಅದಕ್ಕೆ ಸೋನಿ ವೇಗವನ್ನು ಬಳಸಿ ಲೈಸೆನ್ಸ್ ಇರುವಂಥ ಒಂದು ಎಡಿಟಿಂಗ್ ಸಾಫ್ಟ್ವೇರನ್ನು ಬಳಸಿ ಅವಾಗ ಕೂಡ ನಿಮಗೆ ಚೆನ್ನಾಗಿ ಎಡಿಟ್ ಮಾಡಲು ಸಾಧ್ಯ ಆಗುತ್ತೆ ಸಿನಿಮಾನು ಕೂಡ ಚೆನ್ನಾಗಿ ಮೂಡಿಬರುತ್ತೆ ಹೀಗೆ ಇಷ್ಟು ಬೇಸಿಕ್ಕಾಗಿ ನಮಗೆ ಒಂದು ಶಾರ್ಟ್ ಫಿಲ್ಮ್ ಮಾಡಲು ಒಂದು ಅವಶ್ಯಕತೆ ಇರುವಂಥ ಸಾಮಗ್ರಿಗಳು ಇವುಕರ ಅಂದಾಜ ಬೆಲೆ ಎಷ್ಟಿರ್ಬೋದು ಉದಾಹರಣೆಗೆ ನೀವು ಒಂದು ಚೆನ್ನಾಗಿರುವಂಥ ಕ್ಯಾಮ್ರ ತಗೋತೀನಿ ಅಂದ್ರೆ ಒಂದು ಐವತ್ತು ಸಾವಿರ ರೂಪಾಯ್ದು ಕ್ಯಾಮ್ರಾ ತೊಗೊಳ್ಳಿ ಟ್ರೈಪ್ಯಾಡ್ ಒಂದು ಎರಡು ಮೂರು ಸಾವಿರ ರೂಪಾಯ್ದಲ್ಲಿ ಸಿಗುತ್ತೆ ಆಮೇಲೆ ಕ್ಯಾ ಕ್ಯಾಮ್ರಾಗಳನ್ನ ಮತ್ತು ಮೊಬೈಲ್ಗಳನ್ನ ಫಿಕ್ಸ್ ಮಾಡುವಂಥ ಒಂದು ಏನು ಹೇಳಿದ್ನಲ್ಲ ಸಾಮಗ್ರಿ ಅದು ಕೂಡ ಒಂದು ಸಾವಿರ ಹನ್ನೆರಡುನೂರು ರೂಪಾಯಲ್ಲಿ ಸಿಗುತ್ತೆ ಲೈಟಿಂಗ್ಸ್ಗಳು ಕೂಡ ನಿಮಗೆ ಒಂದು ಒಂದೊಂದು ಲೈಟಿಂಗ್ಸು ಎರಡು ಸಾವಿರ ಎರಡು ಎರಡೂವರೆ ಸಾರಿಯಿಂದ ಒಂದು ಐದು ಸಾವಿರ ರೂಪಾಯಿವರೆಗೆ ನಿಮ್ಗೆ ಎರಡು ಲೈಟಿಂಗ್ಸ್ಗಳು ಬರ್ತವೆ ಆಮೇಲೆ ಈ ಜಿಮ್ಮಿ ಜಿಪ್ಪಿನ ಒಂದು ಹದಿನೈದು ಸಾವಿರ ರೂಪಾಯಲ್ಲಿ ನಿಮ್ಗೆ ಸಿಗುತ್ತೆ ಕಂಪ್ಯೂಟ್ರ್ ಒಂದು ನಿಮಗೊಂದು ಐವತ್ತು ಸಾವಿರ ರೂಪಾಯವರೆಗೆ ಕಂಪ್ಯೂಟ್ರು ಸಿಗುತ್ತವೆ ಹೀಗೆ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನ ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿ ಸಿಗ್ತಾವೆ ನಾನು ನಿಮಗೆ ಕೊನೆಯದಾಗಿ ಕೊನೆಯ ಒಂದು ವಿಡಿಯೋದಲ್ಲಿ ಒಂದು ಡಿಸ್ಕ್ರಿಪ್ಷನದಲ್ಲಿ ಕೂಡ ಲಿಂಕ್ ಹಾಕಿರ್ತೀನಿ ಅದನ್ನು ಕೂಡ ನೀವು ನೋಡ್ಕೊಳ್ಳಿ ಸ್ನೇಹಿತರ ಇಷ್ಟೊಂದು ಸಾಮಗ್ರಿಗಳನ್ನ ಇಟ್ಕೊಂಡು ಅವುಗಳನ್ನ ಬಳಸುವ ಒಂದು ಕೌಶಲ್ಯವನ್ನು ನಿಮ್ಮದಾಗಿಸಿಕೊಳ್ಳಿ ಇಲ್ಲ ಅಂತಂದರೆ ನೀವು ಪ್ರತಿಯೊಂದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ ಕ್ಯಾಮ್ರಾ ಆಪ್ರೇಟ್ ಮಾಡಲು ನೀವು ಕಲಿಯಿರಿ ಎಡಿಟಿಂಗ್ ಮಾಡಲು ನೀವು ಕಲಿಯಿರಿ ಲೈಟಿಂಗ್ಸ್ ಬಗ್ಗೆನೂ ಕಲಿಯಿರಿ ಅಂದಾಗ ನೀವು ಯಾವ ರೀತಿಯಾಗಿ ಒಂದು ಆ ಚಿತ್ರಕಥೆಗೆ ಸಂಬಂಧಿಸಿದಂತೆ ಒಂದು ದೃಶ್ಯಗಳನ್ನು ಸಂಯೋಜಿಸಬಹುದು ಅನ್ನುವಂಥ ನಾಲೆಜ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ಈ ಒಂದು ನಾ ಹೇಳಿದಂಥ ಎಲ್ಲ ಅಂಶಗಳನ್ನು ಗಮನಿಸಿ ನೀವು ಶಾರ್ಟ್ ಫಿಲ್ಮ್ ಮಾಡಿ ಏಕಾಏಕಿ ಸಿನ್ಮಾ ಮಾಡಲು ಇಳಿಬೇಡಿ ಸ್ನೇಹಿತರೆ ಯಾಕಂತಂದರೆ ಸಿನಿಮಾ ಮಾಡಬೇಕಂತಂದರೆ ಬಹಳ ಅನುಭವ ಬೇಕು ಆ ಅನುಭವ ಪಡಿ ಪಡೆಯುವ ಸಲುವಾಗಿನೇ ಶಾರ್ಟ್ ಫಿಲ್ಮ್ಗಳನ್ನ ಮಾಡಿ ಶಾರ್ಟ್ ಫಿಲ್ಮ್ಗಳ್ನ ಮಾಡಿ ಮಾಡಿ ನಂತರದಲ್ಲಿ ನಿಮ್ಗೊಂದು ಜ್ಞಾನ ಹೆಚ್ಚಾಗುತ್ತೆ ಆಗ ನೀವು ಸಿನಿಮಾ ಮಾಡಲು ಎಲಿಜಿಬಲ್ ಆಗ್ತೀರಿ ಅಲ್ಲಿರುವಂಥ ಸಮಸ್ಯೆಗಳೇನು ಅವುಗಳಿಗೆ ಪರಿಹಾರಗಳೇನು ಅನ್ನೋದು ಶಾರ್ಟ್ ಫಿಲ್ಮ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಇವುಗಳನ್ನು ಬಳಸಿ ಶಾರ್ಟ್ ಫಿಲ್ಮ್ಗಳನ್ನ ಮಾಡಿ ಯೂಟ್ಯೂಬ್ಗೆ ಮೀಡಿಯಾಗಳಿಗೆ ಹಾಕಿ ನೀವು ಪ್ರಚಾರ ಪಡಿತೀರಿ ಯಾರು ಮಾಡಿದಾರಪ್ಪ ಯಾರು ಮಾಡಿದಾರಪ್ಪ ಅಂತೇಳಿ ನಿಮ್ಮ ಹೆಸರು ಬಂದಾಗ ನಿಮಗೆ ಸಿನಿಮಾದಲ್ಲಿ ಅವಕಾಶಗಳು ಹುಡುಕಿ ಬಂದೇ ಬರ್ತಾವೆ ಕೇವಲ ಸಮಯ ವ್ಯಸ್ಟ್ ವ್ಯರ್ಥ ಮಾಡದೆ ನನಗೆ ಯಾರೂ ಅವಕಾಶ ಕೊಡಲಿಲ್ಲ ಅಂತೇಳಿ ಹಳಳಿ ಮಾಡ್ಕೊಳ್ಳದ ಮಾಡಿಕೊಳ್ಳದೆ ನೀವು ಕೂಡ ಇವತ್ತಿನಿಂದಲೇ ನಿಮ್ಮಲ್ಲಿರುವಂಥ ಕಥೆಯನ್ನು ಒಂದು ಚಿತ್ರಕಥೆಯಾಗಿ ಪರಿವರ್ತಿಸಿ ಅದನ್ನು ಶಾರ್ಟ್ ಫಿಲ್ಮನ್ನು ಮಾಡಿ ಶಾರ್ಟ್ ಫಿಲ್ಮ್ ಮಾಡೋದರಿಂದ ಅನುಭವ ಹೆಚ್ಚಾಗುತ್ತೆ ನೀವು ಬೆಳೀಲಿಕ್ಕೆ ಸಹಾಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಸ್ನೇಹಿತರೆ ಯಾರಿಗೆ ಐವತ್ತರವತ್ತು ಸಾವಿರ ರೂಪಾಯಿ ಕೊಟ್ಟು ಮೂವಿ ಕ್ಲಾಸ್ಗಳಿಗೆ ಹೋಗಲು ಸಾಧ್ಯ ಇಲ್ಲದ ಅಂಥವರು ನನ್ನ ಚಾನಲ್ದಲ್ಲಿರುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನಿಮಗೂ ಒಂದು ಅನುಭವ ಬರುತ್ತೆ ನಾ ಸಿನಿಮಾ ಮಾಡಲು ಎಲಿಜಿಬಲ್ ಆಗ್ತೀರಿ ಅನ್ನುವಂಥ ಮಾತನ್ನು ವಿಶ್ವಾಸದಿಂದ ಹೇಳ್ತೀನಿ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಬೆಳಗಿನ ಶುಭೋದಯಗಳು ನಮಸ್ಕಾರ ಸ್ನೇಹಿತರೆ